ನಮಸ್ತೆ ವಿದ್ಯಾರ್ಥಿ ಮಿತ್ರರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ಕೇಳಲಾದಂಥ ಹಳೆ ಸೈನ್ಸ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ಹಳೆ ಪತ್ರಿಕೆಯಿಂದ ತೆಗೆದುಕೊಂಡು ಹಳೆ ಒಂದು ಸೈನ್ಸ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ಒಂದನೇ ಪ್ರಶ್ನೆ ಹೀಗಿದೆ ಈ ಕೆಳಕಂಡವುಗಳಲ್ಲಿ ಯಾವುದು ಪ್ರತಿನಿರೋಧಕಗಳನ್ನು ಉತ್ಪಾದಿಸುತ್ತದೆ ಅಂತಿದೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸೆಲ್ಸ್ ಪ್ರೊಡ್ಯೂಸಸ್ ಆಂಟಿಬಾಡೀಸ್ ಅಂತ ಹೇಳಿದೆ ಪ್ರಶ್ನೆ ಆಪ್ಷನ್ಸ್ಗಳು ಎಸಿನೋಫಿಲ್ ಮೊನೋಸೈಟ್ ಬ್ಯಾಸೋಫಿಲ್ ಲಿಂಪೋಸೈಟ್ ಅಂತೇಳಿ ಇವೆಲ್ಲವೂ ಏನ್ರಿ ಸರ್ ಅಂತ ಕೇಳಿದ್ದೆ ಆದರೆ ಇವು ಬಿಳಿ ರಕ್ತ ಕಣಗಳ ಜೀವಕೋಶಗಳು ಬಿಳಿ ರಕ್ತ ಕಣಗಳ ಜೀವಕೋಶಗಳು ಸರಿ ಓಕೆ ಇವಾಗ ನಾವು ರಕ್ತ ಅಂತ ತೆಗೆದುಕೊಂಡಿದ್ದೆ ಆದರೆ ರಕ್ತ ಎಲ್ಲಿ ಜನ್ಮ ತಾಳುತ್ತೆ ಸರ್ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ತೋರಿ ಕೇಳಿದ್ದೆ ಆದರೆ ಇದು ರಕ್ತ ಮೂಳೆಯಲ್ಲಿ ಉತ್ಪಾದನೆ ಆಗುತ್ತೆ ಮೂಳೆಯಲ್ಲಿ ರಕ್ತ ಏನಾಗುತ್ತೆ ಸರ್ ಉತ್ಪಾದನೆ ಆಗುತ್ತೆ ಕೆಂಪು ರಕ್ತ ಕಣಗಳಾಗ್ಲಿ ಬಿಳಿ ರಕ್ತ ಕಣಗಳಾಗ್ಲಿ ಅಥವಾ ಕಿರುತಟ್ಟೆಗಳಾಗ್ಲಿ ಇವೆಲ್ಲವೂ ಮೂಳೆಗಳಲ್ಲೇ ಉತ್ಪಾದನೆ ಆಗ್ತವೆ ಇಲ್ಲಿ ಮೂಳೆಯಲ್ಲಿ ಉತ್ಪಾದನೆ ಆದಂತಹ ಬಿಳಿ ರಕ್ತ ಕಣಗಳು ಅಂದ್ರೆ ಎಸ್ನೋಫಿಲ್ ಆಗ್ಲಿ ಮೋನೋಸೈಟ್ ಆಗ್ಲಿ ಬ್ಯಾಸೋಫಿಲ್ ಆಗ್ಲಿ ಅಥವಾ ಲಿಂಪೋಸೈಟ್ ಆಗ್ಲಿ ಇವೆಲ್ಲವೂ ಇಲ್ಲಿ ಜನ್ಮ ತಾಳಿದ ಮೇಲೆ ಎಲ್ಲಿಗೆ ಹೋಗ್ತವೆ ಸರ್ ಈ ಜೀವಕೋಶಗಳು ಅಂತಂದ್ರೆ ರಕ್ತನಾಳಕ್ಕೆ ಹೋಗ್ತವೆ ರಕ್ತನಾಳಕ್ಕೆ ಹೋಗ್ತವೆ ರಕ್ತನಾಳದಿಂದ ದೇಹದ ವಿವಿಧ ಅಂಗಗಳಿಗೆ ಸರಬರಾಜಾಗ್ತವೆ ಎಸ್ನೋಫಿಲ್ ಅನ್ನ ತೆಗೆದುಕೊಂಡಿದ್ದೆ ಆದರೆ ಎಸ್ನೋಫಿಲ್ ಜೀವಕೋಶವನ್ನು ತೆಗೆದುಕೊಂಡಿದ್ದೆ ಆದರೆ ಬಿಳಿ ರಕ್ತ ಜೀವಕೋಶವನ್ನು ತೆಗೆದುಕೊಂಡಿದ್ದೆ ಆದರೆ ಇದು ನಮ್ಮ ದೇಹಕ್ಕೆ ಒದಗುವಂತಹ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಗಳನ್ನ ತಡೆಗಟ್ಟುತ್ತೆ ಇನ್ನು ಮೋನೋಸೈಟ್ ಅನ್ನ ತೆಗೆದುಕೊಂಡಿದ್ದೆ ಆದರೆ ಮೋನೋಸೈಟ್ ಏನ್ ಮಾಡ್ತೀರಿ ಸರ್ ಅಂತ ಕೇಳಿದ್ದೆ ಆದರೆ ನಮ್ಮ ದೇಹದಲ್ಲಿ ಎಂಟರ್ ಆದಂತಹ ಬ್ಯಾಕ್ಟೀರಿಯಾಗಳನ್ನ ಇದು ಬ್ಯಾಕ್ಟೀರಿಯಾ ಅಂತ ತಿಳ್ಕೊಡ್ರಿ ಇದನ್ನ ಏನ್ ಮಾಡ್ಬಿಡುತ್ತೀರಿ ಸರ್ ಈ ಮೋನೋಸೈಟ್ ಜೀವಕೋಶ ತಿಂದಾಕ್ಬಿಡುತ್ತೆ ಅಂದ್ರೆ ಕೊಂದುಬಿಡುತ್ತೆ ನಮ್ಮ ದೇಹದ ಮೇಲೆ ಪ್ರಭಾವ ಬೀರುವಂತ ಅಥವಾ ಹಾನಿಕಾರಕವಾದಂತಹ ಬ್ಯಾಕ್ಟೀರಿಯಾಗಳು ಇದ್ದಿದ್ದೆ ಆದ್ರೆ ಅದು ಏನ್ ಮಾಡುತ್ತೆ ಸರ್ ತಿಂದಾಕ್ಬಿಡುತ್ತೆ ಇನ್ನ ಬ್ಯಾಸೋಫಿಲ್ ಅನ್ನ ತೆಗೆದುಕೊಂಡಿದ್ದೆ ಆದ್ರೆ ನೋಡ್ರಿ ಬ್ಯಾಸೋಫಿಲ್ ಇಲ್ಲಿ ಜನ್ಮ ತಾಳಿದ್ಮೇಲೆ ಮೂಳೆಯಲ್ಲಿ ಜನ್ಮ ತಾಳಿದ್ಮೇಲೆ ಅದು ಎಲ್ಲಿಗೆ ಬರ್ತೀರಿ ಸರ್ ರಕ್ತನಾಳಕ್ಕೆ ಬಂತು ರಕ್ತನಾಳಕ್ಕೆ ಬಂದಾಗ ಈ ಬ್ಯಾಸೋಫಿಲ್ ಇದೆಯಲ್ಲ ಇದು ಇನ್ನು ಏನಿರ್ತೈತಿ ಸರ್ ಪಾಪು ಇರ್ತೈತಿ ಸರ್ ಸಣ್ಣ ಪಾಪು ಅಂದ್ರೆ ಏನೋ ದೊಡ್ಡದಾಗಿರ್ತೈತಿ ಸರ್ ಇದು ಸಣ್ಣ ಪಾಪು ಇರ್ತೈತಿ ಮುಂದೆ ಇದು ಮ್ಯಾಚ್ಯೂರ್ ಆಗುವ ಸಲುವಾಗಿ ಇದು ಒಂದು ಯಾವುದಾದ್ರೂ ಒಂದು ಅಂಗಾಂಶಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ ಉದಾಹರಣೆಗೆ ಏರಿಯೋಲಾರ್ ಅಂಗಾಂಶ ಅಂತಿದೆ ಏರಿಯೋಲಾರ್ ಅಂಗಾಂಶ ಈ ಏರಿಯೋಲಾರ್ ಅಂಗಾಂಶಕ್ಕೆ ಇದು ಬಂದು ಕುತ್ಕೋತು ಅಂತ ತಿಳ್ಕೊಡ್ರಿ ಈ ಒಂದು ಬ್ಯಾಸೋಫಿಲ್ ಇಲ್ಲಿ ಬಂದ್ಮೇಲೆ ಇದು ಏನಾಗತ್ತೆ ಸರ್ ಇಲ್ಲಿ ಮ್ಯಾಚ್ಯೂರ್ ಆಗತ್ತೆ ಸರ್ ಇಲ್ಲಿ ಏನಾಗತ್ತೆ ಸರ್ ಮ್ಯಾಚ್ಯೂರ್ ಆಗತ್ತೆ ಸರ್ ಎಸ್ ಮ್ಯಾಚ್ಯೂರ್ ಆಯ್ತು ಇಲ್ಲಿ ಮ್ಯಾಚ್ಯೂರ್ ಆಗುತ್ತೆ ಇಲ್ಲಿ ಅಂದ್ರೆ ದೊಡ್ಡದಾಗತ್ತೆ ಬೆಳೆದ್ಮೇಲೆ ಮೆಚೂರ್ ಆದ್ಮೇಲೆ ಇದಕ್ಕೆ ನಾವೇನಂತ ಕರಿತೀವಿ ಸರ್ ಮಾಸ್ಟ್ ಸೆಲ್ ಅಂತ ಕರಿತೀವಿ ಏನಂತ ಕರಿತೀವಿ ಸರ್ ಅದಕ್ಕೆ ಮಾಸ್ಟ್ ಸೆಲ್ ಅಂತ ಕರಿತೀವಿ ಮಾಸ್ಟ್ ಸೆಲ್ ಈ ಮಾಸ್ಟ್ ಸೆಲ್ ಇದೆಯಲ್ಲ ಹೆಪ್ರಿನು ಸೆರೆಟ್ರಿನು ಅನ್ನುವಂತಹ ಪ್ರಮುಖ ರಸಾಯನಗಳನ್ನ ಸ್ರವಿಕೆ ಮಾಡುತ್ತೆ ಹೆಪ್ರಿನ್ ಏನ್ ಮಾಡ್ತೀರಿ ಸರ್ ನಮ್ಮ ದೇಹದಲ್ಲಿರುವಂತಹ ರಕ್ತ ಹೆಪ್ಪುಗಟ್ಟುವಂತೆ ನೋಡ್ಕೊಳ್ಳುತ್ತೆ ಸೆರೋಟಿನ್ ಏನ್ ಮಾಡ್ತೀರಿ ಸರ್ ನಮ್ಮ ದೇಹಕ್ಕೆ ನಿದ್ರೆಯನ್ನು ಉಂಟು ಮಾಡುತ್ತೆ ಇದು ಹಿಂದಿನ ಒಂದು ತರಗತಿಯಲ್ಲಿ ನಾನು ರಕ್ತ ಅಂತೇಳಿ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಅಥವಾ ಬ್ಲಡ್ ಅಂತೇಳಿ ನಾನು ಹೆಸರಿಸಿದ್ದೀನಿ ಬ್ಲಡ್ ಬೈ ಶಿವಾ ಸರ್ ಅಂತ ಹೇಳ್ಕೊಟ್ಟಿದ್ದೀನಿ ನೀವು ಜಸ್ಟ್ ಬ್ಲಡ್ ಬೈ ಶಿವಾ ಸರ್ ಅಂತ ಹೊಡೆದಿದ್ದೆ ಆದ್ರೆ ಗೂಗಲ್ ನಲ್ಲಿ ಅಥವಾ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ದೆ ಆದ್ರೆ ನಿಮಗೆ ಈ ಒಂದು ವಿಡಿಯೋ ಸಿಗುತ್ತೆ ನೋಡಬಹುದು ಎಸ್ ನೆಕ್ಸ್ಟ್ ಲಿಂಪೋಸೈಟ್ಗಳನ್ನ ತೆಗೆದುಕೊಂಡಿದ್ದೆ ಆದ್ರೆ ಲಿಂಪೋಸೈಟ್ಗಳು ಬಿಳಿ ರಕ್ತ ಕಣಗಳಾಗಿದ್ದು ಬಿಳಿ ರಕ್ತ ಜೀವಕೋಶಗಳಾಗಿದ್ದು ಇವು ನಮ್ಮ ದೇಹದಲ್ಲಿ ಪ್ರತಿ ನಿರೋಧಕಗಳನ್ನ ಉತ್ಪಾದನೆ ಮಾಡ್ತವೆ ಅಥವಾ ಆಂಟಿಬಾಡೀಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತವೆ ಅಂತ ಹೇಳಬಹುದು ಲಿಂಪೋಸೈಟ್ಗಳಲ್ಲಿ ಟಿ ಲಿಂಪೋಸೈಟ್ ಮತ್ತೆ ಬಿ ಲಿಂಪೋಸೈಟ್ಸ್ ಗಳನ್ನ ಬರ್ತವೆ ಓಕೆ ಎಸ್ ಸರ್ ಇವಾಗ ಮುಂದಿನ ಪ್ರಶ್ನೆಗೆ ಹೋಗೋಣ ಇಡೀ ವಿಜ್ಞಾನದಲ್ಲಿ ಉಪಯೋಗಿಸುವ ಸುಳ್ಳು ಪತ್ತೆ ಹಚ್ಚುವ ಯಂತ್ರ ಎಂದು ಪ್ರಸಿದ್ಧವಾದದ್ದು ಈ ಕೆಳಗಿನವುಗಳಲ್ಲಿ ಯಾವುದು ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್ ಇನ್ ಫಾರೆನ್ಸಿಕ್ ಸೈನ್ಸಸ್ ಈಸ್ ಪಾಪ್ಯುಲರ್ ಆಸ್ ಲೈ ಡಿಟೆಕ್ಟರ್ ಅಂತ ಕೇಳಲಾಗಿದೆ ಸ್ಮಾರ್ಟ್ ವಾಟರ್ ಕಲ್ಪಾಸ್ಕೋಪ್ ಪಾಲಿಗ್ರಾಫ್ ಬಯೋಸೆನ್ಸರ್ ಉತ್ತರ ಏನ್ರಿ ಸರ್ ಪಾಲಿಗ್ರಾಫ್ ಇಲ್ಲಿ ಸ್ಮಾರ್ಟ್ ವಾಟರ್ ಅಂತ ತೆಗೆದುಕೊಂಡಿದ್ದೆ ಆದ್ರೆ ಇವಾಗ ನಮ್ಮ ಮನೆಯ ಮೇಲ್ಗಡೆ ಇರುವಂತ ವಾಟರ್ ಟ್ಯಾಂಕು ತುಂಬೇಕಾದ್ರೆ ನಾವ್ ಏನ್ ಮಾಡ್ರಿ ಸರ್ ಒಂದು ನೀರು ಏರಿಸಬೇಕಾದ್ರೆ ಒಂದು ಮೋಟರ್ ಅನ್ನ ಹಚ್ಚಿರ್ತೀವಿ ಈ ಮೋಟರಿಂದ ನೀರ ಟ್ಯಾಂಕಿಗೆ ಹೋಗಿ ಬೀಳ್ತಾ ಇರುತ್ತಲ್ಲ ಈ ಟ್ಯಾಂಕ್ ತುಂಬಿದೆಯೋ ಇಲ್ಲೋ ಅಂತ ಪತ್ತೆ ಹಚ್ಚುವ ಸಲುವಾಗಿ ನಾವೇನ್ ಮಾಡಿರ್ತೀವಿ ಸರ್ ಇಲ್ಲಿ ಸ್ಮಾರ್ಟ್ ವಾಟರ್ ಅನ್ನುವಂತಹ ಒಂದು ಎಕ್ವಿಪ್ಮೆಂಟ್ ಅನ್ನ ನಾವೇನ್ ಮಾಡಿರ್ತೀವಿ ಅಳವಡಿಸಿರ್ತೀವಿ ಓಕೆ ಇದು
ವಾಟರ್ ಟ್ಯಾಂಕ್ ತುಂಬ ಅದು ತಿಳ್ಕೊಡ್ರೆ ಆಟೋಮೆಟಿಕಲಿ ಏನಾಗುತ್ತೆ ಸರ್, ಈ ಮೋಟರ್ ಏನಿರುತ್ತಲ್ಲ ಆಫ್ ಆಗಿಬಿಡುತ್ತೆ, ನೀರು ಎತ್ತುವಂತ ಮೋಟರ್ ಏನಿರುತ್ತಲ್ಲ ಅದು ಆಫ್ ಆಗಿಬಿಡುತ್ತೆ. ನೆಕ್ಸ್ಟ್ ಕಲ್ಪಾಸ್ಕೋಪ್ ಅನ್ನು ತೆಗೆದುಕೊಂಡಿದ್ದಾದ್ರೆ ಇದು ಅತ್ಯಾಧುನಿಕ ಒಂದು ಏನ್ರಿ ಸರ್ ಸೂಕ್ಷ್ಮ ದರ್ಶಕ ಅಂತ ನಾವು ಹೇಳ್ಬೋದು. ಇನ್ನು ಪಾಲಿಗ್ರಾಫ್ ಆಲ್ರೆಡಿ ನಾವು ಹೇಳಿದವ್ರಿ ಸರ್, ಇದನ್ನ ಎದಕ್ಕೆ ಬಳಕೆ ಮಾಡ್ತೀವಪ್ಪ ಅಂದ್ರೆ ಸುಳ್ಳು ಪತ್ತೆ ಹಚ್ಚೋಕೆ ಬಳಕೆ ಮಾಡ್ಕೊತೀವಿ. ಓಕೆ, ಇಲ್ಲಿ ನೋಡ್ಬೋದು ನೀವು ಈ ಇಮೇಜ್ ನಲ್ಲಿ. ನೆಕ್ಸ್ಟ್ ಬಯೋಸೆನ್ಸರ್ ಗಳನ್ನ ತೆಗೆದುಕೊಂಡಿದ್ದಾದ್ರೆ, ಉದಾಹರಣೆ ಬಯೋಸೆನ್ಸರ್ ಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೋತೀವಪ್ಪ ಅಂತಂದ್ರೆ, ಉದಾಹರಣೆಗೆ ಒಂದು ಯಾವ್ದಾದ್ರೂ ಒಂದು ಕೆರೆ ಇದೆ ಅಂತ ತಿಳ್ಕೊಳ್ಳಿ, ಅಥವಾ ಫಾಂಡ್ ಇದೆ ಅಂತ ತಿಳ್ಕೊಳ್ಳಿ, ಆ ಕೆರೆಯ ನೀರು ಕಲುಷಿತ ಆಗಿದೆಯೋ ಇಲ್ಲವಂತ ಪತ್ತೆ ಹಚ್ಚುವ ಸಲುವಾಗಿ ನಾವು ಬಯೋ ಸೆನ್ಸರ್ಸ್ ಗಳನ್ನ ಬಳಕೆ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಟಾಪಿಕ್, ಕ್ಷಯ ರೋಗಕ್ಕೆ ಕಾರಣವಾಗುವುದು ಯಾವುದು ಅಂತ ಕೇಳಲಾಗಿದೆ. ದ ಕಾಸಿಟಿವ್ ಏಜೆಂಟ್ ಆಫ್ ಟ್ಯೂಬರ್ಕ್ಯುಲಾಸಿಸ್ ಈಸ್ ಅಂತ ಕೇಳಲಾಗಿದೆ. ಉತ್ತರ ಮೈಕೋಬ್ಯಾಕ್ಟೀರಿಯಂ. ಉತ್ತರ ಏನು ಸರ್? ಮೈಕೋಬ್ಯಾಕ್ಟೀರಿಯಂ. ಇಲ್ಲಿ ಆಸ್ಪರ್ಜಿಲಸ್ ಇದೆಯಲ್ಲ, ಈ ಆಸ್ಪರ್ಜಿಲಸ್ ಆಸ್ಪರ್ಜಿಲಾಸಿಸ್ ಈಸ್ ಅನ್ ಇನ್ಫೆಕ್ಷನ್ ಕಾಸ್ಡ್ ಬೈ ಟೈಪ್ ಆಫ್ ಮೋಲ್ಡ್ ಅಥವಾ ಫಂಗಸ್ ಇಂದ ಈ ಒಂದು ರೋಗ ಬರುತ್ತೆ. ಫಂಗಸ್ ಇಂದ ಉಂಟಾಗುತ್ತೆ ಒಂದು ರೋಗ. ನೆಕ್ಸ್ಟ್ ರಾಬ್ಡೋ ವೈರಸ್ ಅನ್ನ ತೆಗೆದುಕೊಂಡಿದ್ದಾದ್ರೆ ರ್ಯಾಬಿಸ್ ಆಗೋಕ್ಕೆ ಕಾರಣವಾಗುತ್ತೆ. ಇದು ರ್ಯಾಬ್ಡೋ ವೈರಸ್ ರ್ಯಾಬಿಸ್ ಏನ್ ಮಾಡುತ್ತೆ? ಉಂಟು ಮಾಡುತ್ತೆ. ಇನ್ನ ಎಚ್ ಐ ವಿ ಅಂತ ತೆಗೆದುಕೊಂಡಿದ್ದಾದ್ರೆ ಎಚ್ ಐ ವಿ ಏಡ್ಸ್ ಅನ್ನ ಉಂಟು ಮಾಡುತ್ತೆ, ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ಹೇಳಿ. ಎಸ್, ನೆಕ್ಸ್ಟ್ ಪ್ರಶ್ನೆ, ಓಡೋಮೀಟರ್ ನಿಂದ ಈ ಕೆಳಗಿನ ಯಾವುದನ್ನು ಅಳೆಯಲಾಗುತ್ತದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದಂತ ಉತ್ತರ ಏನ್ರಿ ಸರ್? ಬ್ಯಾರೋಮೀಟರ್. ಬ್ಯಾರೋಮೀಟರ್ ಅನ್ನ ಬಳಕೆ ಮಾಡ್ಕೋತೀವಿ. ಎದಕ್ರಿ ಸರ್ ಇದು? ಪ್ರೆಷರ್ ಅನ್ನ ಅಳೆಯೋಕೆ. ನೆಕ್ಸ್ಟ್ ಹೈಟ್ ಅನ್ನ ಅಳೆಯುವ ಸಲುವಾಗಿ ನಾವು ಸ್ಟಾಡಿಯೋಮೀಟರ್ ಅಂತ ಹೇಳಿ ಇದನ್ನ ಬಳಕೆ ಮಾಡ್ಕೋತೀವ್ರಿ ಸರ್. ಡಿಸ್ಟೆನ್ಸ್ ಅನ್ನ ನಾವು ಓಡೋಮೀಟರ್ ನಲ್ಲಿ ಅಳಿತೀವ್ರಿ ಸರ್. ಇನ್ ನೆಕ್ಸ್ಟ್ ವೆಲಾಸಿಟಿ ಅನ್ನ ಇಲ್ಲಿ ಏರ್ ವೆಲಾಸಿಟಿ ಅಂತ ಪರಿಗಣಿಸ್ತಾ ಇದ್ದೀನಿ. ಏರ್ ವೆಲಾಸಿಟಿ ಅಂತ ತೆಗೆದುಕೊಂಡಿದ್ದಾದ್ರೆ ಆನೋಮೀಟರ್ ಅನ್ನ ನಾವು ಏನ್ ಮಾಡ್ತೀವ್ರಿ ಸರ್? ಬಳಕೆ ಮಾಡ್ಕೋತೀವ್ರಿ ಸರ್. ಓಕೆ, ಆನಮೋಮೀಟರ್ ಅಂತ ಹೇಳಿ, ಆನೋಮೀಟರ್ ಅಲ್ಲ ಆನಮೋಮೀಟರ್ ಅಂತ ಹೇಳಿ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಈ ಕೆಳಗಿನ ಯಾವ ಲೋಹ ಅತ್ಯಂತ ಭಾರವಾಗಿದೆ ಅಂತ ಕೇಳಲಾಗಿದೆ. ವೆರಿ ಸಿಂಪಲ್ ಆದಂತಹ ಪ್ರಶ್ನೆ. ಸೀಸ ಅತ್ಯಂತ ಭಾರವಾದಂತಹ ಲೋಹವಾಗಿದೆ. ಇನ್ನು ಅತ್ಯಂತ ಹಗುರವಾದಂತಹ ಲೋಹ ಅಂತ ತೆಗೆದುಕೊಂಡಿದ್ದೆ ಆದ್ರೆ ಲಿಥಿಯಂ ರಿಸರ್. ಇನ್ನು ಸಿಲ್ವರ್ ಅನ್ನ ತೆಗೆದುಕೊಂಡಿದ್ದೆ ಆದ್ರೆ ಇಟ್ ಈಸ್ ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂಡ್ ಹೀಟ್ ರಿಸರ್. ಇನ್ನು ಕಾಪರ್ ಅನ್ನ ತೆಗೆದುಕೊಂಡಿದ್ದೆ ಆದ್ರೆ ಕಾಪರಿಗೆ ತಾಮ್ರ ಅಂತ ಕರಿತೀವಿ. ತಾಮ್ರವನ್ನು ತೆಗೆದುಕೊಂಡಿದ್ದೆ ಆದ್ರೆ ಇಟ್ ಈಸ್ ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ ಸರ್ ನಾವು. ಇನ್ನು ಗೋಲ್ಡ್ ಅನ್ನು ತೆಗೆದುಕೊಂಡಿದ್ದೆ ಆದ್ರೆ ಇದು ಅತ್ಯಂತ ಕಡಿಮೆ ಪ್ರತಿಕ್ರಿಯೆಯನ್ನು ತೋರುವಂತಹ ಒಂದು ಎಲಿಮೆಂಟ್ ಸರ್. ಇದು ಗೋಲ್ಡ್ ಅನ್ನ ತೆಗೆದುಕೊಂಡಿದ್ದೆ, ಚಿನ್ನವನ್ನು ತೆಗೆದುಕೊಂಡಿದ್ದೆ ಆದ್ರೆ ನೋಡ್ರಿ ಇದು ಗಾಳಿ ನೀರು ಓಕೆ ಇದಕ್ಕೆ ಏನ್ ಮಾಡೋದಲ್ರಿ ಸರ್? ಪ್ರತಿಕ್ರಿಯೆ ತೋರೋದಿಲ್ಲ. ಅಂದ್ರೆ ನೋಡ್ರಿ ಗೋಲ್ಡ್ ಜಂಗ್ ಹಿಡಿತೈತೆ ನೋಡ್ರಿ ಸರ್, ತುಕ್ಕಿ ಹಿಡಿತೈತೆ ನೋಡ್ರಿ, ಹಿಡಿಯೋದಿಲ್ಲ. ಯಾಕೆ ಅಂತಂದ್ರೆ ನೀರಿನೊಂದಿಗೆ ಮತ್ತು ಗಾಳಿಯೊಂದಿಗೆ ಇದು ವರ್ತನೆಯನ್ನ ಮಾಡೋದಿಲ್ಲ. ಓಕೆ, ಕಡಿಮೆ ವರ್ತನೆ ಮಾಡುತ್ತೆ, ಬಹಳ ಅತ್ಯಂತ ಅಧಿಕ ಅಂದ್ರೆ ಕಡಿಮೆ ಒಂದು ವರ್ತನೆಯನ್ನ ಮಾಡುತ್ತೆ. ಅದಕ್ಕೆ ಲೀಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ ಅಂತ ಕರಿತೀವಿ. ಇದನ್ನ ಏನ್ ಕರಿತೀವಿ ಸರ್ ನಾವು? ಲೀಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ ಅಂತ ಹೇಳಿ ನಾವು ಕರಿತೀವಿ ಗೋಲ್ಡ್ ಅನ್ನ, ಲೀಸ್ಟ್ ರಿಯಾಕ್ಟಿವ್ ಎಲಿಮೆಂಟ್. ಓಕೆ, ಮುಂದಿನ ಪ್ರಶ್ನೆ, ರಿಕ್ಟರ್ ಮಾಪಕವನ್ನು ಏನನ್ನು ಅಳೆಯಲು ಬಳಸುತ್ತಾರೆ? ರಿಕ್ಟರ್ ಸ್ಕೇಲ್ ಈಸ್ ಯೂಸ್ಡ್ ಫಾರ್ ಮೆಸರಿಂಗ್ ಅಂತ ಕೇಳಲಾಗಿದೆ. ನೋಡಿ, ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಅನ್ನ ಅಳೆಯೋಕೆ ನಾವು ಹೈಡ್ರೋಮೀಟರ್ ಅನ್ನ ಬಳಕೆ ಮಾಡ್ಕೋತೀವಿ. ನೆಕ್ಸ್ಟ್ ಇಂಟೆನ್ಸಿಟಿ ಆಫ್ ಅರ್ತ್ಕ್ವಿಕ್, ಇದನ್ನ ರಿಕ್ಟರ್ ಮಾಪಕದಲ್ಲಿ ಅಳಿತೀವಿ ಸರ್ ನಾವು. ಆನ್ಸರ್ ಏನ್ರಿ ಸರ್? ಇಂಟೆನ್ಸಿಟಿ ಆಫ್ ಅರ್ತ್ಕ್ವಿಕ್ ಅಥವಾ ಭೂಕಂಪಗಳ ತೀವ್ರತೆಯನ್ನು ಅಳೆಯಲು ಅಂತ ನಾವು ಬಳಕೆ ಮಾಡ್ಕೋತೀವಿ. ನೆಕ್ಸ್ಟ್ ಗಾಳಿಯ ವೇಗವನ್ನು ಅಳೆಯೋಕೆ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ವೆಲಾಸಿಟಿ ಆಫ್ ವಿಂಡ್. ನಾನು ಆಗಲೇ ಹೇಳಿದೆ ನಿಮ್ಗೆ, ಅಲ್ಲಿ ನಾನು ಏರ್ ತಗೋತಾ ಇದ್ದೀನಿ ಅಥವಾ ವಿಂಡ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳಿದೆ. ವಿಂಡ್ ವೆಲಾಸಿಟಿಯನ್ನ ನಾವು ಆನಮೋಮೀಟರ್ ನಲ್ಲಿ ಅಳಿತೀವಿ ಸರ್. ಓಕೆ, ಆನಮೋಮೀಟರ್ ನಲ್ಲಿ ಅಳಿತೀವಿ. ಇನ್ನು ವಾತಾವರಣದ ಆದ್ರತೆಯನ್ನು ಯಾವ್ದ್ರಲ್ಲಿ ಅಳಿತೀವಿ ಸರ್ ಅಂತ ಕೇಳಿದ್ದೆ ಆದ್ರೆ ಹ್ಯುಮಿಡಿಟಿ ಆಫ್ ದ ಏರ್ ಅನ್ನ ಎದರಲ್ಲಿ ಅಳಿತೀವಪ್ಪ ಅಂತಂದ್ರೆ ಹೈಗ್ರೋಮೀಟರ್ ನಲ್ಲಿ ಅಳತೆ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈರುಳ್ಳಿಯು ಯಾವುದರ ಪರಿಷ್ಕೃತ ರೂಪವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಈರುಳ್ಳಿ ಇದೆಯಲ್ಲ, ಇದು ಯಾವುದರ ಒಂದು ಪರಿಷ್ಕೃತ ರೂಪ? ಓನಿಯನ್ ಈಸ್ ಮಾಡಿಫೈಡ್ ಫಾರ್ಮ್ ಆಫ್ ಅಂತ ಕೇಳಲಾಗಿದೆ. ಎಲೆ, ಕಾಂಡ, ಬೇರು ಇವುಗಳಲ್ಲಿ ಯಾವುದು ಅಲ್ಲ. ಲೀಫ್, ಸ್ಟೆಮ್, ರೂಟ್, ನನ್ ಆಫ್ ದೋಸ್. ನೋಡಿ ಇಲ್ಲಿ ಉತ್ತರ ಏನು ಅಂತ ಕೇಳಿದ್ದೆ ಆದ್ರೆ ಸ್ಟೆಮ್ ರೀ ಸರ್. ನೋಡಿ ಈರುಳ್ಳಿ ಆಗ್ಬೇಕಾದ್ರೆ ಮೊದಲು ಈ ರೀತಿಯಾಗಿ ಏನಿರುತ್ತೆ ಸರ್? ಮೊದಲ ಕಾಂಡ ಇರುತ್ತೆ ಸರ್. ಇದೇ ಕಾಂಡನ ಏನಾಗುತ್ತೆ ಮುಂದೆ ದೊಡ್ಡದಾಗುತ್ತೆ, ಒಂದು ಗಡ್ಡೆ ಆಗುತ್ತೆ. ಓಕೆ, ಟ್ಯೂಬ್ ಆಗುತ್ತೆ. ಓಕೆ, ಟ್ಯೂಬ್ ಆಗುತ್ತೆ. ಟ್ಯೂಬ್ ಆದ್ಮೇಲೆ ಅದನ್ನ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕಾಂಡದಿಂದಲೇ ಈರುಳ್ಳಿ
ಉಂಟಾಗುತ್ತೆ ಅನ್ನೋದನ್ನ ನೋಡ್ತಾ ಇದೀವಿ ಇಲ್ಲಿ. ಓಕೆ ಎಸ್ ಸರ್. ಇನ್ನು ಲೀಪ್ದಿಂದ ಬೇರೆ ಅಂದರೆ ಒಂದು ಎಲೆಯಿಂದ ಮತ್ತೊಂದು ಸಸ್ಯ ಹುಟ್ಕೊಳ್ಳುತ್ತೆ ಆಯಿತು ಅಂತ ಕೂಡ ಆಗಕ್ಕೆ ಉದಾಹರಣೆ ಕಾಡು ಬಸಳೆನ ತಗೋಬೋದು. ಕಾಡು ಬಸಳೆ ಓಕೆ, ಕಾಡು ಬಸಳೆ, ಕಾಡು ಬಸಳೆ. ನೆಕ್ಸ್ಟ್ ರೂಟ್ ಅಂತ ತೆಗೆದುಕೊಂಡಿದ್ದಾದ್ರೆ ಶುಂಠಿಯನ್ನು ತಗೋಬೋದು, ಶುಂಠಿ ಓಕೆ, ಶುಂಠಿ ಓಕೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕಾಫಿ ಮತ್ತು ಟೀ ಪಾನೀಯಗಳಲ್ಲಿರುವ ಮುಖ್ಯ ಪ್ರಚೋದಕ ಯಾವುದು ಅಂತ ಕೇಳಲಾಗಿದೆ. ದ ಮೇನ್ ಆಕ್ಟಿವ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಟೀ ಅಂಡ್ ಕಾಫಿ ಈಸ್ ನಿಕೋಟಿನ್, ನಿಕೋಟಿನ್, ಕ್ಲೋರೋಫಿಲ್, ಕೆಫೇನ್, ಆಸ್ಪಿರಿನ್ ಅಂತ ಹೇಳಿ. ಆನ್ಸರ್ ಏನ್ರಿ ಸರ್? ಕೆಫೇನ್ ರೀ ಸರ್. ಕಾಫಿ ಮತ್ತು ಟೀಗಳಲ್ಲಿ ಕೆಫೀನ್ ಕಂಡುಬರುತ್ತೆ. ಇನ್ನು ನಿಕೋಟಿನ್ ತಂಬಾಕಿನಲ್ಲಿ ಕಂಡುಬರುತ್ತೆ, ತಂಬಾಕು. ನೆಕ್ಸ್ಟ್ ಕ್ಲೋರೋಫಿಲ್ ಹಸಿರು ಸಸ್ಯಗಳಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಆಸ್ಪಿರಿನ್ ಅನ್ನು ತೆಗೆದುಕೊಂಡಿದ್ದೆ ಆದರೆ ಆಸ್ಪಿರಿನ್ ಅನ್ನು ನಾವು ಎಲ್ಲಿ ಬಳಕೆ ಮಾಡ್ತೀವಪ್ಪ ಅಂತಂದರೆ ಈ ಒಂದು ಔಷಧಿಯಾಗಿ ಬಳಕೆ ಮಾಡ್ಕೋತೀವಿ. ಈ ನಮಗೆ ಮೈಕೈ ನೋವು ಅಂದಾಗ ನಾವು ಆಸ್ಪಿರಿನ್ ಅನ್ನುವಂಥ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ತೀವಿ. ಅಂದರೆ ಆಸ್ಪಿರಿನಿಂದ ನಿರ್ಮಾಣವಂತ ಈ ಒಂದು ಕಂಟೆಂಟ್ನಿಂದ ನಿರ್ಮಾಣವಂತ ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಳ್ತೀವಿ. ಓಕೆ ಎಸ್. ಮುಂದಿನ ಪ್ರಶ್ನೆ. ಇಲ್ಲಿ ಎಲ್ಲ ಪ್ರಶ್ನೆಗಳು ಮುಗಿದಿದ್ದಾಯ್ತು ಗೆಳೆಯರೆ. ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ನಾವು ಹೊಸ ಪ್ರಶ್ನೆಗಳೊಂದಿಗೆ ಅಂದರೆ ಹಳೆಯ ಕ್ವಶನ್ ಪೇಪರ್ನಲ್ಲಿರುವಂಥ ಸೈನ್ಸ್ ಪ್ರಶ್ನೆಗಳನ್ನು ತೆಗೆದುಕೊಂಡು ಮತ್ತೆ ಡಿಸ್ಕಷನ್ ಮಾಡೋಣ ಅಂತ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ನಮ್ಮ ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ತಮ್ಮ ಗೆಳೆಯರ ಬಳಗದೊಂದಿಗೆ ಹಂಚ್ಕೊಳ್ಳಿ. ಓಕೆ, ಇಲ್ಲದೆ ಹೋದರೆ ನನಗೆ ಸಮಯನೇ ಕಡಿಮೆ ಇರುತ್ತೆ. ಅಂಥದ್ರಲ್ಲಿ ಯೂಸ್ಫುಲ್ ಆಗಲಿ ಅಂಥೇಳಿ ಈ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. ತಮಗೆ ಬೇಡ ಅಂತಂದರೆ ಯು ಕ್ಯಾನ್ ಡೂ ದ ಕಮೆಂಟ್ಸ್. ಅಂದರೆ ನಮಗೆ ಬೇಡ ಸರ್ ಇದು ಅಂತಂದರೆ ನಾವು ಬಿಟ್ಬಿಡ್ತೀನಿ ಮಾಡೋದು, ಸೈನ್ಸ್ ಬೇಡ ಸರ್ ಅಂತಂದರೆ. ಓಕೆ, ಯಾಕಂದರೆ ಕೆಲವು ಪ್ರಶ್ನೆಗಳು ಸೈನ್ಸ್ ಇತ್ತೀಚಿನ ದಿನಗಳಲ್ಲಿ ಸೈನ್ಸ್ ಪ್ರಶ್ನೆಗಳನ್ನು ಟಫ್ ಆಗಿ ಕೇಳ್ತಾ ಇರೋದ್ರಿಂದ ನಾನು ಸೈನ್ಸ್ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನನಗೆ ಸಮಯ ಸಿಕ್ಕಾಗ ನಾನು ಕ್ಲಾಸಸ್ಗಳನ್ನು ಹಾಕೊಂಡು ಹೋಗ್ತಾ ಇರ್ತೀನಿ. ಓಕೆ, ನನಗೆ ಎವ್ರಿ ಟೈಮ್ ಕ್ಲಾಸಸ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ, ಆದರೆ ಸಮಯ ಸಿಕ್ಕಾಗ ಮಾತ್ರ ನಾನು ಕ್ಲಾಸಸ್ಗಳನ್ನು 100% ಹಾಕ್ತೇನೆ. ದಯವಿಟ್ಟು ವಿಡಿಯೋಗಳನ್ನು ನೋಡಿ ಮತ್ತು ಶೇರ್ ಮಾಡಿ, ನಿಮ್ಮ ಒಂದು ಗೆಳೆಯರಿಗೆ ಹೇಳಿ ಈ ರೀತಿಯಾಗಿದೆ ಅಂತೇಳಿ. ಓಕೆ, ಅವರು ಸಹ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಓಕೆ, ಧನ್ಯವಾದಗಳು.